ಮಿತ್ರರ ನಮಸ್ಕಾರ. ವೃಕ್ಷ ರಕ್ಷಕ ಕೆಲಸಕ್ಕೆ ಒಬ್ಬೊಬ್ಬರೇ ಹೋಗಬೇಕು ಅಂದಾಗ ಕೆಲವೊಂದ್ಸಲಿ ಮುಜುಗರ ಆಗುತ್ತೆ, ಕೆಲವೊಂದ್ಸಲಿ ಅನಿವಾರ್ಯವಾಗಿ ಸ್ನೇಹಿತರು ಕೆಲಸಕ್ಕೆ ಬೇಕಾಗುತ್ತೆ. ಕಾರಣ ನಾವು ಕಾಂಕ್ರೀಟ್ ನ ರಿಮೂವ್ ಮಾಡ್ಬೇಕಾದ್ರೆ ಒಬ್ರು ಹಗಿಯೋರಿದ್ರೆ ಒಬ್ರು ತೆಗಿಯೋರು ಬೇಕಾಗುತ್ತೆ, ಮತ್ತೆ ಅದನ್ನ ಪಾತಿಯನ್ನು ನೀಟಾಗಿ ಮಾಡೋದಕ್ಕೆ ಮಿನಿಮಮ್ ಅಂದ್ರೆ ಇಬ್ಬರಿಂದ ಮೂರು ಜನ ಆದ್ರೂ ಬೇಕಾಗುತ್ತೆ. ಕೆಲವೊಂದ್ಸಲಿ ಮುಜುಗರ ಇರುತ್ತೆ ಒಬ್ಬೊಬ್ಬರೇ ಓಡಾಡೋದಕ್ಕೆ, ಹೇಗೆ ಕೆಲಸ ಮಾಡೋದು ನನ್ನ ಒಬ್ಬನೇ. ಒಬ್ಬೊಬ್ಬರು ಯಾವ ರೀತಿ ಇವತ್ತು ವೃಕ್ಷರಕ್ಷವನ್ನ ಕೆಲಸ ನಾವು ಮಾಡಬಹುದು ಅಂತ ಆಲೋಚನೆ ನಾನು ಮಾಡ್ತಿದ್ದಾಗ, ಮೊನ್ನೆ ವಿಜಯನಗರದಲ್ಲಿ ವೀರೇಶ್ ಅವರು ಕೆಲಸ ಮಾಡಿದ್ರು. ಅದೊಂದು ಥಾಟು, ಅದ್ಭುತವಾಗಿರೋ ಥಾಟು. ಯಾರಿಗೂ ಕಾಯ್ದಿರಾ, ಯಾರ ಒಂದು ಜೊತೆಗಾರರು ಇಲ್ದಿರಾ, ಯಾವ ಹಂಗೂ ಇಲ್ದಿರಾ ವೃಕ್ಷರಕ್ಷದ ಕೆಲಸವನ್ನು ಹೇಗೆ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಟ್ರು. ಅದನ್ನು ಕೂಡ ಇವತ್ತು ನಾನು ಮಾಡ್ತಿದ್ದೀನಿ. ಒಬ್ಬೊಬ್ಬರೇ ಮಾಡೋಂಥ ಕೆಲಸ ಇದು, ವೃಕ್ಷರಕ್ಷದ ಸೇವೆಯನ್ನು ಮಾಡೋಂಥ ಕೆಲಸ. ಇದಕ್ಕೆ ಯಾವ ಹಂಗೂ ಇಲ್ಲ, ಯಾವ ಭಯನೂ ಇರೋದಿಲ್ಲ. ಇವತ್ತು ಬನ್ನಿ, ಅದಕ್ಕೆ ಏನೇನು ಐಟಮ್ ನಾನು ತೊಗೊಂಡಿದ್ದೀನಿ, ಏನೇನು ಐಟಮ್ ಯೂಸ್ ಆಗುತ್ತೆ, ಹೇಗೆ ಕೆಲಸ ಮಾಡೋದು ಅನ್ನೋದು ನಿಮ್ಗೆ ತೋರಿಸ್ತೀನಿ. ಬನ್ನಿ ಮಿತ್ರ, ರೋಗಣ. ಇವತ್ತು ನೋಡಿ, ಇವತ್ತಿನ ಕೆಲಸಕ್ಕೆ ನಾನು ಇಷ್ಟು ಐಟಮ್ ತೊಗೊಂಡಿದ್ದೀನಿ. ಇದು ಹೊಸ್ದಾಗಿ ತೊಗೊಂಡಿರೋದ್ರಿಂದ ಇವತ್ತು ಇದನ್ನು ವೆಲ್ಡಿಂಗ್ ಮಾಡಿಸ್ತೀನಿ. ಇದೇನಕ್ಕೆ ಅಂತಂದರೆ ದೊಡ್ಡ ದೊಡ್ಡ ಮೊಳೆಗಳನ್ನ ರಿಮೂವ್ ಮಾಡೋದಕ್ಕಿದು. ನೋಡಿ, ಈ ಥರ ಕೂಡಿಸಿ ಇದನ್ನು ವೆಲ್ಡ್ ಮಾಡಿಸ್ತೀನಿ. ಇದು ರಿಮೂವ್ ಮಾಡೋಕ್ಕೆ ಇದು ಸಹಾಯಕ್ಕೆ ರಿಮೂವ್ ಸಹಾಯಕ್ಕೆ ಬೇಕಾಗುತ್ತೆ. ಇದ್ರ ಜೊತೆಗೆ ಒಂದು ಕಟಿಂಗ್ ಪ್ಲೇಯರ್ ಇಟ್ಕೊಂಡಿದ್ದೀನಿ. ನೋಡಿ ಮಿತ್ರರೇ, ನಿಮ್ಗೆ ಅವಾಗಲೇ ತೋರಿಸ್ದಂಗೆ ಇವಾಗ ಇದು ರೆಡಿ ಆಗ್ತಿದೆ, ರೆಡಿಯಾಗಿದೆ. ಇವಾಗ ಇದ್ರ ಕೆಲಸಕ್ಕೆ ಹೋಗೋಣ ಮಿತ್ರ. ನೋಡಿ, ಇವಾಗ ಬುಲ್ ಟೆಂಪಲ್ ರೋಡು ಜ್ಞಾನೋದಯ ಸ್ಕೂಲ್ ಹತ್ರ ಈಗ ನಾನಿದ್ದೀನಿ. ನೀವು ಬೆಂಗಳೂರಲ್ಲಿ ಯಾವುದೇ ರೋಡಲ್ಲಿ ಯಾವುದೇ ಒಂದು ಮರವನ್ನು ನೋಡಿ, ಇದರ ಅಡ್ವರ್ಟೈಸ್ ಹಾಕೋದಕ್ಕೆ ಇದರ ಪಿನ್ಸ್ಗಳನ್ನು ಯೂಸ್ ಮಾಡಿರ್ತಾರೆ. ಕಾಣಿಸ್ತಿದೆಯಲ್ಲ ಇಂಥ ಪಿನ್ಸು ಪ್ರತಿಯೊಂದು ಕಡೆ. ನೋಡಿ, ಇಲ್ಲಿ ಕಾಣಿಸ್ತಿದೆ ನಿಮಗೆ, ಇದರ ಇಡೀ ಮರ ತುಂಬ ಪಿನ್ಸ್ಗಳಿರುತ್ತೆ. ನೋಡಿ, ಈ ಪಿನ್ ತೆಗೆಯುವಂತಹ ಆಯುಧವನ್ನು ಬಳಸಿ ಮರಕ್ಕೆ ಹೊಡೆದಿರುವಂತಹ ಪಿನ್ಸನ್ನು ರಿಮೂವ್ ಮಾಡ್ತಿದ್ದೀನಿ. ಯಾವ ರೀತಿ ಅನ್ನೋದು ನೋಡಿ. ನೋಡಿ, ಇಲ್ಲಿ ಕಾಣಿಸ್ದೆ ಇಟ್ಕೊಂಡು ಹಿಂಗಂದ್ರೆ ನೋಡಿ, ಒಂದೊಂದೇ ಪಿನ್ ಒಂದೊಂದೇ ಪಿನ್ ಈಚ್ಕಡೆ ಬರುತ್ತೆ. ನೋಡಿದ್ರಲ್ಲ ಮಿತ್ರಗಳೇ, ಯಾವ ರೀತಿಯಲ್ಲಿ ನಾವು ವರ್ಕ್ ಮಾಡ್ಬೋದು ಅಂತ. ಇಂಥ ಮೊಳೆಗಳು ಏನು ಕಾಣಿಸ್ತಿದೆ, ದೊಡ್ಡ ದೊಡ್ಡ ಮೊಳೆಗಳು, ಈ ಮೊಳೆಯನ್ನು ರಿಮೂವ್ ಮಾಡೋದಕ್ಕೆ ಅಂತಲೇ ಇವತ್ತು ಅದು ವೆಲ್ಡಿಂಗನ್ನು ಮಾಡಿಸಿರೋವಂಥದ್ದು. ಬನ್ನಿ, ಇವತ್ತು ಈ ವೆಲ್ಡಿಂಗಲ್ಲಿ ಅದನ್ನು ತೆಗೆಯೋಣ. ನೋಡಿ, ಕಾಣಿಸ್ತಿದ್ಯಾ, ಇಂಥ ಮೊಳೆಗಳನ್ನು ರಿಮೂವ್ ಮಾಡೋದಕ್ಕೆ ಅಂತಲೇ ಇಂಥ ಆಯುಧಗಳಿರುತ್ತೆ, ಅದನ್ನು ಬಳಸಿ ನಾವು ರಿಮೂವ್ ಮಾಡ್ತಿದ್ದೀನಿ. ನಿಮಗೆ ಇಲ್ಲಿ ಸಿಗುತ್ತೆ ಮಳೆ ಹೊಡೆಯೋದ್ರಿಂದ ಏನು ಸಮಸ್ಯೆ ಆಗುತ್ತೆ ಅನ್ನೋದಾದರೆ, ಈ ಮರಕ್ಕೆ ನೋಡಿ ಕಿಲ್ಲು ಬಿಡಿದಿರೋಂಥ ಪರಿಸ್ಥಿತಿ. ಕಬ್ಬಣ ಮೊದಲೇ ಕಿಲ್ಲು ಬಿಡಿದಿರುತ್ತೆ, ಜೊತೆಗೆ ಈ ಕಿಲುಬು ನೋಡಿ, ಈ ಮಳೆ ಹೊಡೆದಿರೋದಿದೆಯಲ್ಲ, ಇದು ಎಷ್ಟುದ್ದ ಮಳೆ ಹೋಗಿದೆಯೋ ಅಷ್ಟುದ್ದ ಅದು ತನ್ನನ್ನು ತಾನು ಕಿಲ್ಲು ಬಿಟ್ಕೊಂಡು ಈ ಮರ ಸಾಯೋವಂಥ ಸ್ಟೇಜ್ಗೆ ಹೋಗುತ್ತೆ. ನೋಡಿ, ಇಷ್ಟು ತೂತು ಮತ್ತೆ ಇಷ್ಟು ಒಳಗಡೆ ಕೊಳಿತಿದೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತಿದ್ದು. ಯಾಕೆ ಮರಗಳಿಗೆ ಪಿನ್ಸ್ ಅನ್ನ ಹೊಡಿಬೇಡಿ ಅಂತ ಹೇಳಿದ್ರೆ ಇದೇ ಕಾರಣಕ್ಕೆ. ಸ್ವಲ್ಪ ಮುಟ್ಟಿದ್ರು ಕೂಡ, ಇದು ನೋಡಿ, ಸ್ವಲ್ಪ ಮುಟ್ಟಿದ್ರು ಕೂಡ ಒಳಗಡೆ ಟೊಳ್ಳಿರೋದ್ರಿಂದ ಎಲ್ಲ ಕಿತ್ತೋಗುತ್ತೆ. ಇಂಥ ಮರಗಳಿಗೆ ಅಡ್ವರ್ಟೈಸ್ ಹಾಕುವಂಥದ್ದು ಇದನ್ನೆಲ್ಲ ಮಾಡ್ತಾರೆ. ಇದು ಪ್ರತ್ಯಕ್ಷ ಉದಾಹರಣೆ. ನೋಡಿ, ಎಷ್ಟು ಮಳೆಗಳಿದೆ ಅಂದ್ರೆ, ನೀವು ಒಂದು ಮರಕ್ಕೆ ಏನಾದರೂ ನೀವು ಮಳೆಯನ್ನ ತೆಗಿತೀನಿ ಅನ್ನೋದಾದ್ರೇ ಸುಮಾರು ಮೊಳೆಗಳು ಸಿಗುತ್ತೆ ನಿಮಗೆ. ನೋಡಿ, ಅದು ದೊಡ್ಡ ಮಳೆ. ಇದರ ಅನೇಕ ಮೊಳೆಗಳನ್ನು ಹಾಕಿ ಒಡೆದು ಅದನ್ನ ಮರವನ್ನೇ ಹಾಳು ಮಾಡ್ತಾರೆ. ಇಂಥ ನೋಡಿ, ಇಲ್ಲಿ ಮೊಳೆ ಕಾಣಿಸ್ತಿದೆ ನಿಮಗೆ, ಅನೇಕ ಮರಗಳು. ನೋಡಿ, ಇಲ್ಲಿ ಮೊಳೆ ಕಾಣಿಸ್ತಿದೆ ನಿಮಗೆ. ಈ ಮರ ಎಷ್ಟು ಸ್ಮೂತ್ ಆಗೋಗಿದೆ ಅಂದರೆ ಈ ಮಳೆ ನೋಡಿ. ಇದರ ಮೊಳೆ ಹೊಡೆಯೋದ್ರಿಂದ ಮರ ನಾಶ ಆಗುತ್ತೆ ಅನ್ನೋದಕ್ಕೆ ಇದೇ ಪ್ರತ್ಯಕ್ಷ ಉದಾಹರಣೆ. ನಿಮ್ಗೊಂದಲ್ಲ ಹತ್ತಾರು ಮೊಳೆಗಳು ಇಲ್ಲಿ ನಿಮಗೆ ಸಿಗುತ್ತೆ. ಒಂದೊಂದು ಮರದಲ್ಲೂ ಈ ಥರ ಹತ್ತಾರು ಮೊಳೆಗಳು ಸಿಗೋದ್ರಿಂದ ನೋಡಿ ಮಿತ್ರರೇ. ನೋಡಿ, ಇವಾಗ ಇದ್ರ ಕೆಲಸ ಆಗಿದೆ ಈ ಭಾಗದಲ್ಲಿ. ಇದಕ್ಕೆ ಮುಂಚೆ ಏನು ನೋಡ್ತಿದ್ರಿ, ಪೂರ್ತಿ ಸ್ಟೆಪ್ಲೈಜರ್ ಪಿನ್ಸ್ ಇತ್ತು. ಈಗ ನೋಡಿ, ಆ ಪಿನ್ಸು ಸಾಧ್ಯವಾದಷ್ಟು ರಿಮೂವ್ ಮಾಡಿದ್ದೀನಿ, ಹೊರಡ್ತಿದ್ದೀನಿ. ಹೊರಡಕ್ಕೆ ಮುಂಚೆ ಆಗಿರೋಂತಹ ಕೆಲಸವನ್ನು ನಿಮಗೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋ. ಜಸ್ಟ್ ಇಷ್ಟೇ, ಒಬ್ಬೊಬ್ಬರೇ ಮಾಡೋವಂಥದ್ದು. ನೋಡಿ, ಈ ಕಡೆ ಭಾಗದಲ್ಲಿ ಇನ್ನೂ ಕೆಲಸ ಇದೆ, ಈ ಭಾಗದಲ್ಲಿ ಇನ್ನೂ ಸ್ವಲ್ಪ ಕೆಲಸ ಇದೆ. ಇನ್ನು ಮತ್ತೊಂದು ಬಾರಿ ಬಂದಾಗ ಈ ಕೆಲಸವನ್ನು ಪರಿಪೂರ್ಣ ಮಾಡ್ತೀನಿ. ಈ ಥರ ಒಬ್ಬೊಬ್ಬರೇ ನೀವು ಕೆಲಸವನ್ನು ಮಾಡ್ಬೋದು. ನೋಡಿ, ನಾವು ತೆಗೆಸಿರೋವಂಥ ರೂಮ್ ನಂಗೆ ಸಿಕ್ಕಿರೋವಂಥದ್ದು, ಮಿಕ್ಕಿದ್ದು ಕೆಲವೊಂದು ಕೈಜಾರಿ ಬಿದ್ದೋಗಿದೆ, ಇನ್ನೊಂದಷ್ಟು ಮೊಳೆಗಳು ಸಿಕ್ಕಿದೆ.
ಒಬ್ಬೊಬ್ಬರೇ ಮಾಡುವಂತಹ ಇದು ಕೆಲಸ. ಈ ಕೆಲಸಕ್ಕೆ ಸ್ನೇಹಿತರ ಬಳಗ ಬೇಕು, ನಾಲ್ಕೈದು ಜನ ಬೇಕು, ಯಾರ ಪರ್ಮಿಷನ್ ತಗೊಬೇಕಾಗುತ್ತೆ, ನನಗೆ ಮುಜುಗರ ಆಗುತ್ತೆ ಅನ್ನೋದಿಲ್ಲ. ಬಂದು ನಾವು ವೃಕ್ಷಗಳನ್ನು ಸೇವೆಯನ್ನು ಮಾಡ್ಬೋದು. ನಿಮಗೆ ಇಲ್ಲಿ ಕಾಣಿಸ್ತಿದೆ ಯಾವ ರೀತಿ ಇವತ್ತು ಕೆಲಸವನ್ನು ನಡೆಸಿದೆ ಅಂತ. ಈ ರೀತಿ ಕೆಲಸ ಮಾಡಿದ್ರೆ ಸಾಕು. ಈ ಕೆಲಸವನ್ನು ಮಾಡಬೇಕಾದ್ರೆ ಅನೇಕ ಜನ ನನ್ನನ್ನು ಗಮನಿಸಿದ್ದುಂಟು, ಬಂದು ಪ್ರಶ್ನೆ ಮಾಡಿರೋದುಂಟು. ಕೆಲವರು ಈ ಕೆಲಸವನ್ನು ಇಷ್ಟಪಟ್ಟು ಕೆಲವೊಂದು ನಂಬರ್ಗಳನ್ನು ಕೊಟ್ಟು, ನಾನು ಬನಶಂಕರಿಯಲ್ಲಿದ್ದೀನಿ, ನಾನು ಚಾಮರಾಜಪೇಟೆಯಲ್ಲಿದ್ದೀನಿ, ನನ್ನನ್ನು ಆ್ಯಡ್ ಮಾಡಿ ನಾನು ನಿಮ್ಮ ಜೊತೆ ವರ್ಕ್ ಮಾಡ್ತೀನಿ, ಸೇವೆ ಮಾಡ್ತೀನಿ ಅಂತ ಹೇಳಿದವರುಂಟು. ಇನ್ನೊಂದಷ್ಟು ಜನ ಕೆಲವರು ಬಂದು ಇದನ್ನ ನೋಡಿ ಇದ್ರ ಬಗ್ಗೆ ತಿಳ್ಕೊಂಡು ಹೌದು ಇದು ಮಾಡಬಾರ್ದು, ಇನ್ನೊಂದ್ಸರಿ ಅಡ್ವರ್ಟೈಸ್ ಹಾಕೋರು ಕಂಡಾಗ ನಾನು ಅದನ್ನ ತಡಿತೀನಿ ಅಂತ ಹೇಳಿದವರುಂಟು. ಹಾಗಾಗಿ ಈ ಕೆಲಸ ಇವತ್ತು ವೃಕ್ಷರಕ್ಷ ಕೆಲಸ ಆಗಿದೆ. ಇದು ಅವರ್ನೆಸ್ ಅಂತ, ಇದೇ ಎಲ್ಲರಿಗೂ ತೋರಿಸೋವಂತಹ ಕೆಲಸ, ಇದು ಸೇವೆ ಮಾಡೋವಂಥ ಕೆಲಸ. ಇದನ್ನು ಒಬ್ಬೊಬ್ಬರೇ ಮಾಡಿದ್ರೆ ಪರಿಪೂರ್ಣವಾಗಿ ಕೆಲಸ ಆಗುತ್ತೆ. ಇವತ್ತು ಈ ಕೆಲಸ ಮಾಡಿಸ್ಕೊಂಡಿದೆ ನನ್ನಿಂದ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದ ಅಂತ ತಿಳಿಸ್ತಾ, ನೀವು ಇದೇ ರೀತಿ ನಿಮ್ಮ ಅಕ್ಕಪಕ್ಕ ಇರುವಂತಹ ಏರಿಯಾಗಳಲ್ಲಿ, ನಿಮ್ಮ ಅಕ್ಕಪಕ್ಕ ಇರುವಂತಹ ಮನೆಗಳಲ್ಲಿ ಈ ಕೆಲಸವನ್ನು ಮಾಡಿದ್ರೆ ವೃಕ್ಷಗಳ ಒಂದು ಸಂವೇದನೆಯನ್ನು ಅರಿತು ವೃಕ್ಷಗಳನ್ನು ಒಂದು ರಕ್ಷಿಸುವಂತಹ ನಿಟ್ಟಿನಲ್ಲಿ ನೀವು ಸೇವೆಯನ್ನು ಮಾಡಿದ್ರೆ ನಾವು ನೀವು ಮುಂದಿನ ದಿನಗಳಲ್ಲಿ ಬೆಂಗಳೂರಲ್ಲಿ ಅತ್ಯಂತ ಆನಂದದಿಂದ ಸುಖವಾಗಿ ಬಾಳ್ತೀವಿ ಅನ್ನೋದ್ರೊಳಗೆ ಯಾವ ಸಂದೇಹವೂ ಇಲ್ಲ ಮಿತ್ರರೇ. ನೀವು ಕೂಡ ಮಾಡಬೇಕಾದ್ರೆ ಇಷ್ಟೇ ಸಮಯವನ್ನು ಮಾಡ್ತೀನಿ, ಇಷ್ಟಕ್ಕೆ ಈ ಇಷ್ಟರೊಳಗೆ ಈ ಸಮಯವನ್ನದಲ್ಲಿ ಮರದ ಬಂಧನವನ್ನು ಮುಗಿಸ್ತೀನಿ ಅನ್ನೋ ಯಾವ ಸಂಕಲ್ಪವನ್ನು ಇಟ್ಕೊಂಬೇಡಿ. ನಿಮ್ಗೆ ಎಷ್ಟು ಹೊತ್ತಾಗುತ್ತೋ ಅಷ್ಟು ಹೊತ್ತನ್ನು ಈ ಸೇವೆಯನ್ನು ಮಾಡಿ ನಿಮ್ಮ ಕೆಲಸಗಳಿಗೆ ಹೋಗ್ಬೋದು. ನಿಮ್ಮ ಈ ಕೆಲಸದಿಂದ ನಿಮ್ಮ ವೈಯಕ್ತಿಕ ಕೆಲಸಕ್ಕೆ ಯಾವುದಕ್ಕೂ ತೊಂದರೆ ಆಗದ ರೀತಿಯಲ್ಲಿ ನೀವು ನೋಡ್ಕೊಂಡ್ರೆ ಅಷ್ಟೇ ಸಾಕಾಗುತ್ತೆ ಅನ್ನೋದೇ ನಮ್ಮ ವೃಕ್ಷರಕ್ಷದ ತಂಡದ ಒಂದು ವಿನಂತಿ. ನಮಸ್ಕಾರ ಮಿತ್ರರೇ.